ಕಲಬುರಗಿ ತಾಲೂಕಿನ ಸುಕ್ಷೇತ್ರ ರಂಗಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಂಬಿ ಐದೇಶಿ ಮತ್ತು ರಥೋತ್ಸವ ಜರುಗಿತು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಸಿದ್ಧಾರೂಢ ಆಶ್ರಮದವರೆಗೆ ಮತ್ತೆ ಮರಳಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಕಡೆ ರಥೋತ್ಸವದಲ್ಲಿ ಕರಡಿ ಮಜ್ಜಲು ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು. ಮನರಂಜನಾ ಪ್ರಣವ ಸ್ವರೂಪಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಜಡಸಿದ್ದೇಶ್ವರ ಮಠ ಸುನದೋಳಿ ಹಾಗೂ ಮಗಚ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುನ್ಯಾಳ್ ರಂಗಾಪುರ್ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮನರಂಜನಾ ಪ್ರಣವ ಸ್ವರೂಪಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ದೇವರಲ್ಲಿ ಭಕ್ತಿ ಇದ್ದರೆ ಸಾಲದು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು, ನಾವು ಮಾತ್ರ ಚೆನ್ನಾಗಿ ಇರಬೇಕು ಅಂತ ದೇವರಲ್ಲಿ ಬೇಡಬಾರದು, ಹಾಗೆ ಅನ್ನದಾನ ಮಾಡಬೇಕು ಎಂದರು. ದೊಡ್ಡದಾಗಿರ್ತಕ್ಕಂಥದ್ದು ಯಾಕಂದ್ರೆ ಮಾತನಾಡೋಕತ್ತಿದ್ರೆ ಬಹಳ ಮಾತನಾಡ್ಬೋದು, ತಾಸುಗಟ್ಟಲೆ ಮಾತನಾಡ್ಬೋದು, ಆದರೆ ಮಾತನಾಡೋಕ್ಕಿಂತ ಈಗ ಜಾತ್ರೆಯನ್ನು ನೀವು ಮಾಡೋಕತ್ತೀರಿ, ಈಗ ಬಂದ ಬಳಕ ಒಂದು ತಿಳ್ಕೊಳ್ರಿ, ಉತ್ತತ್ತಿ ಕಾರ್ಯಕ ಆರಿಸ್ತೀರಿ, ಒಂದಿಷ್ಟು ಜನ ಒಂದಿಷ್ಟು ಎರಡು ಮೂರು ಹುಡುಗರು ನಾವು ಅದರ ಬರುವಾಗ ಬಿಸ್ಕಿಟ್ ಹಿಡ್ಕೊಂಬಂದಿದ್ರು, ಅವರು ನಮಸ್ಕಾರ ಮಾಡೋಕತ್ತಿದ್ರು, ಅವರು ಸಣ್ಣ ಹುಡುಗರು ಭಾಳ ಅಂದರೆ 3-4 ವರ್ಷದ ಬಾಲಕರಿದ್ರು, ಅವರು ಅಲ್ಲಿ ಬರುವಾಗ ಕೈಯೇ ಬಿಸ್ಕಿಟ್ ಒಂದು ಇದೇದು. ರಥೋತ್ಸವದಲ್ಲಿ ಭಾಗಿಯಾದ ಜಗದೀಶ್ ಗೋಂಡ್ಯಾಗೋಳ್, ರುದ್ರಪ್ಪ ನವನಿ, ಬಾಳಪ್ಪ ಲಕ್ಷ್ಮೇಶ್ವರ್, ಪ್ರಕಾಶ್ ಪಾಟೀಲ್, ಆನಂದ ನಾವಿ, ಹೊನ್ನಪ್ಪ ಸೈದಾಪುರ್, ಮಹೇಶ್ವರ್ಲಿ, ಮಲ್ಲಯ್ಯ ಪೂಜೇರಿ, ಸೋಮಲಿಂಗವರ್ಲಿ ಮತ್ತು ಶ್ರೀ ಮಲ್ಲಯ್ಯನ ಪಾದಯಾತ್ರಿಗರು, ಊರಿನ ಹಿರಿಯರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಆಗಮಿಸಿದ್ದರು. ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.